ಕನ್ನಡ ಚಿತ್ರರಂಗ ಮಾತ್ರವಲ್ಲ ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡ ಮಟ್ಟದ ಸದ್ದನ್ನ ಮಾಡ್ತಾ ಇದೆ ಕಬ್ಜಾ ಚಿತ್ರದ ಟ್ರೈಲರ್ ಇದೆ ಮಾರ್ಚ್ ಹದಿನೇಳರಂದು ಬಿಡುಗಡೆಯಾಗಲಿರುವ ಕಬ್ಜಾ ಚಿತ್ರದ ಟ್ರೈಲರ್ ಹೇಗಿದೆ ಅದರ ರಿವ್ಯೂವನ್ನು ಮಾಡೋಣ ಬನ್ನಿ ನಮ್ಮ ಮಾಹಿತಿ ಅಡ್ಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾರ್ಚ್ ನಾಲ್ಕರ ಸಂಜೆ ಕಬ್ಜಾ ಸಿನಿಮಾದ ಹಿಂದಿ ಟ್ರೈಲರ್ ಬಿಡುಗಡೆತ್ತು ಹಿಂದಿ ವರ್ಷನ್ ಧೂಳ ಬಿಸಿತ್ತು ಕನ್ನಡ ವರ್ಷನ್ ಲೇಟ್ ಆಗಿ ಅಂದ್ರೆ ಮಾರ್ಚ್ ಐದರ ರಾತ್ರಿ ಒಂದು ಗಂಟೆಗೆ ಬಂತು ನಂತರ ಅದರ ಕಾರುಬಾರು ಫುಲ್ಲು ಜೋರು ಮೊದಲ ನೋಟದಲ್ಲೇ ಕಬ್ಜಾ ಸಿನಿಮಾದ ಟ್ರೈಲರ್ ಸಿನಿ ರಸಿಕರ ಮನಗೆದ್ದಿದೆ ಸಿನಿಮಾ ಪಕ್ಕಾ ಬ್ಲಾಕ್ ಬ್ಲಸ್ಟರ್ ಆಗಲಿದೆ ಎನ್ನುವಂತ ಮಾತು ಭಾರತೀಯ ಸಿನಿರಸಿಕರ ಬಾಯಲ್ಲಿ ಮನೆ ಮಾಡಿದೆ ಆರ್ ಚಂದ್ರೂರ್ ಅವರ ಮೇಕಿಂಗ್ ವಿಷನ್ ರಿಚ್ ವಿಷಯಲ್ಸ್ ದೊಡ್ಡದಾಗಿರುವಂತ ಸೆಟಪ್ಸ್ ಉಪ್ಪಿ ಹಾಗೂ ಕಿಚ್ಚನ ಆರ್ಭಟ ರವಿ ಬಸ್ರೂರ್ ಅವರ ಸಂಗೀತ ಫುಲ್ ಕಿಕ್ ಕೊಡ್ತಾ ಇದೆ ಇಡೀ ಟ್ರೈಲರ್ ನಲ್ಲಿ ಹೈಲೈಟ್ ಆಗಿರುವುದಂದ್ರೆ ಅದು ಕಿಚ್ಚ ಸುದೀಪ್ ರವರ ವಾಯ್ಸ್ ಆ ಕಂಚಿನ ಧ್ವನಿಯಲ್ಲಿ ಮೂಡಿ ಬಂದಿರುವ ಈ ಟ್ರೈಲರ್ ಅದ್ಭುತವಾಗಿದೆ ಕಿಚ್ಚನ ಒಂದೊಂದು ಡೈಲಾಗು ಅಭಿಮಾನಿಗಳಿಗೆ ಮಜಾ ಕೊಡ್ತಾ ಇದೆ ಈ ಚಿತ್ರದಲ್ಲಿ ಅಲ್ಲಲ್ಲಿ ಯಶ್ ರವರ ಕೆಜಿಎಫ್ ಚಿತ್ರದ ಛಾಯೆ ಕಂಡರೂ ಸಹ ಫಸ್ಟ್ ಡೇ ಫಿಲ್ಮ್ ನೋಡ್ಲೇಬೇಕು ಅನ್ನುವಂತ ಕುತೂಹಲವನ್ನ ಹುಟ್ಟು ಹಾಕಿದೆ ಏರ್ಫೋರ್ಸ್ ಅಧಿಕಾರಿ ಅರ್ಕೇಶ್ವರ್ ಅಂಡರ್ವರ್ಲ್ಡ್ ಡಾನ್ ಆಗುವ ಕತೆ ಕಬ್ಜಾದಲ್ಲಿದೆ ಆತನ ಎದುರಾಲಿಯಾಗಿ ಭಾರ್ಗವ್ ಬಕ್ಷಿ ಪಾತ್ರದಲ್ಲಿ ಕಿಚ್ಚ ಸುದೀಪ್ ರವರು ಮಿಂಚಿದ್ದಾರೆ ರಾಣಿ ಮಧುಮತಿ ಪಾತ್ರದಲ್ಲಿ ಶ್ರೇಯಾ ಮೋಡಿ ಮಾಡ್ತಾ ಇದ್ದಾರೆ ಇನ್ನು ಈ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ನವಾಬ್ ಶಾ ಕೋಟಾ ಶ್ರೀನಿವಾಸ್ ರಾವ್ ಕಬೀರ್ ದೂಹಾನ್ ಸಿಂಗ್ ದೇವ್ ಗಿಲ್ ನಿನಾಸಂ ಅಶ್ವಥ್ ಸೇರಿದಂತೆ ಹಲವರು ಈ ಚಿತ್ರದಲ್ಲಿ ಡಾನ್ ಗಳಾಗಿ ಅಬ್ಬರಿಸಿದ್ದಾರೆ ಕಬ್ಜಾ ಸಿನಿಮಾವನ್ನ ದಿ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯನ್ ಸಿನಿಮಾ ಎಂದು ತೆರೆಗೆ ತರ್ತಾ ಇದ್ದಾರೆ ಈ ಚಿತ್ರದಲ್ಲಿ ಬರುವಂತ ಡೈಲಾಗ್ ಗಳು ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಇತಿಹಾಸ ಯಾವಾಗಲೂ ಉರುಳಿರುವ ತಲೆಗಳಿಗಿಂತ ಕತ್ತರಿಸುವ ಕೈಗಳನ್ನೇ ಕೊಂಡಾಡುವುದು ಅಂತಹ ಕೈಯಿಂದ ಸೃಷ್ಟಿಯಾಗಿರುವ ಚರಿತ್ರೆ ಕಬ್ಜಾ ಎನ್ನುವ ಕಿಚ್ಚ ಸುದೀಪ್ ರವರ ಖಡಕ್ ಡೈಲಾಗ್ ಜೊತೆಗೆ ಈ ಸಿನಿಮಾ ಟ್ರೈಲರ್ ಪ್ರಾರಂಭ ಆಗುತ್ತೆ ಡಿಫ್ರೆಂಟ್ ಶೇಡ್ ನಲ್ಲಿ ಉಪೇಂದ್ರ ಸುದೀಪ್ ಗಮನ ಸೆಳೀತಾರೆ ಉಪೇಂದ್ರ ಅವರ ರಗಡ್ ಲುಕ್ ಅವರ ಆಕ್ಷನ್ ಹುಬ್ಬೇರಿಸುತ್ತದೆ ಒಂದು ಸಾಮ್ರಾಜ್ಯ ಕಟ್ಟೋದು ಕತ್ತಿಯಿಂದ ಅಲ್ಲ ಅದನ್ನು ಹಿಡಿಯುವ ಬಲವಾದ ಕೈಯಿಂದ ಎನ್ನುವ ಕಿಚ್ಚನ ಮತ್ತೊಂದು ಡೈಲಾಗ್ ಕೂಡ ಸಖತ್ ಕಿಕ್ಕ ಇದೆ ಆಕ್ಷನ್ ಆರ್ಭಟದ ಜೊತೆಗೆ ಎಮೋಷನ್ ಸೇರಿಸಿ ಆರ್ ಚಂದ್ರು ಕಬ್ಜಾ ಸಿನಿಮಾ ತೆರೆಗೆ ತರುತ್ತಿರುವುದು ಈ ಟ್ರೈಲರ್ ಇಂದ ಗೊತ್ತಾಗುತ್ತೆ ಈ ಚಿತ್ರದಲ್ಲಿ ಸುನಿಲ್ ಪುರಾಣಿಕ್ ಉಪೇಂದ್ರ ಅವರ ಸೋದರನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಎಲ್ಲಾ ವಿಭಾಗಗಳು ಫಸ್ಟ್ ಕ್ಲಾಸ್ ಎನ್ನಿಸುವಂತ ಟ್ರೈಲರ್ ಸೂಪರ್ ಹಿಟ್ ಆಗಿದೆ ಕನ್ನಡ ಟ್ರೈಲರ್ ರಿಲೀಸ್ಗೂ ಮುನ್ನ ಹಿಂದಿ ಟ್ರೈಲರ್ ಸದ್ದು ಮಾಡಿತ್ತು ಇದನ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಮೆಚ್ಚಿಕೊಂಡಿದ್ದರು ಆದರೆ ಟ್ರೈಲರ್ ನಲ್ಲಿ ಶಿವಣ್ಣನ ತೋರಿಸದೇ ಇರುವುದು ಅಭಿಮಾನಿಗಳಿಗೆ ಕೊಂಚ ನಿರಾಶೆ ಮಾಡಿದೆ ಮಾರ್ಚ್ ಹದಿನೇಳರಂದು ಕಬ್ಜಾ ಸಿನಿಮಾ ಐದು ಸಾವಿರ ಸ್ಕ್ರೀನ್ ನಲ್ಲಿ ರಿಲೀಸ್ ಮಾಡಲಿಕ್ಕೆ ಕಬ್ಜಾ ತಂಡ ರೆಡಿ ಆಗ್ತಾ ಇದೆ ಟ್ರೈಲರ್ ರಿಲೀಸ್ ಆದ ಕ್ಷಣದಿಂದ ಎಲ್ಲರ ಬಾಯಿಯಲ್ಲೂ ಕಬ್ಜಾನೇ ಓಡಾಡ್ತಾ ಇದೆ ಅದರಲ್ಲೂ ಈ ರೆಟ್ರೋ ಸ್ಟೋರಿಯ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಆಗುವಂತ ಸವಾಲು ಹಲವಾರು ಅದನ್ನ ಆರ್ ಚಂದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಸಿನಿ ರಸಿಕರ ಗ್ರೇಸ್ ಮಾರ್ಕ್ಸ್ ಆಗಿದೆ ಕಬ್ಜಾ ಹೇಳಿ ಕೇಳಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಡೆಯುವ ಕತೆ ಅಂದಿನ ಕಾಲದ ಚಿತ್ರಣವನ್ನು ಆರ್ ಚಂದ್ರು ಅತ್ಯಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದಿನ ಕಾಲದ ಲುಕ್ಗಾಗಿ ಅಲ್ಲಿ ಬಳಸಿರುವಂತ ಪ್ರತಿಯೊಂದು ಪ್ರಾಪರ್ಟಿನೂ ಹಳೆಯ ಲುಕ್ ಅನ್ನ ಕೊಡುತ್ತೆ ಅದಕ್ಕಾಗಿ ನೂರಾರು ಹಳೆಯ ಕಾಲದ ಕಾರ್ ಗಳನ್ನ ಬಳಸಿದ್ದಾಗಿರ್ಬೋದು ಅಥವಾ ಬೈಕ್ ಗಳನ್ನ ಬಳಸಿದ್ದಾಗಿರ್ಬೋದು ಆ ಕಾಲದ ಲಾರಿಗಳನ್ನ ಬಳಸಿದ್ದಾಗಿರ್ಬೋದು ಇದು ಆ ಸಿನಿಮಾ ತಂಡಕ್ಕಿರುವಂತ ಕಮಿಟ್ಮೆಂಟ್ ಅನ್ನ ಹೇಳ್ತದೆ ಈ ಕಬ್ಜಾ ಸಿನಿಮಾ ಸುಮ್ ಸುಮ್ನೆ ಆರಂಭವಾಗಿಲ್ಲ ಇದಕ್ಕೆ ಕೋಟಿ ಕೋಟಿ ಹಣವನ್ನ ಸೋದಿದೆ ಈ ತಂಡ ಇದರ ಜೊತೆಗೆ ಕಬ್ಜಾ ಟೂ ನ ಸಿದ್ಧತೆ ಸಹ ಆರಂಭವಾಗಿದೆ ಅನ್ನೋ ಮಾತು ಕೇಳ ಬರ್ತಾ ಇದೆ ಮೇಲ್ನೋಟಕ್ಕೆ ಇದೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನೋ ಫೀಲ್ ಕೊಡ್ತಾ ಇದೆ ಈ ಟ್ರೈಲರ್ ನ ಹೈಲೈಟ್ ಅಂದ್ರೆ ಅದು ಉಪೇಂದ್ರ ಈ ಸಿನಿಮಾದಲ್ಲಿ ಎರಡು ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮೊದಲು ಏರ್ಫೋರ್ಸ್ ಅಧಿಕಾರಿ ಕಾಣಿಸಿಕೊಂಡ್ರೆ ಇನ್ನೊಂದು ಶೇಡ್ ನಲ್ಲಿ ಗ್ಯಾಂಗ್ಸ್ಟರ್ ಆಗಿ ಮಚ್ಚಿನಿಂದ ರಕ್ತ ದೋಕುಲಿಯನ್ನೇ ಇದ್ದಾರೆ ಇನ್ನು ಇದೇ ಮೊದಲ ಬಾರಿಗೆ ಫ್ಯಾನ್ ಇಂಡಿಯಾ ಗೆ ಉಪೇಂದ್ರ ಎಂಟ್ರಿ ಕೊಡ್ತಾ ಇದ್ದಾರೆ ಹೀಗಾಗಿ ಬಾಕ್ಸ್ ಆಫೀಸ್ ಅನ್ನ ಕಬ್ಜಾ ಮಾಡಿಕೊಳ್ತಾರ ಅನ್ನುವಂಥದ್ದು ಕುತೂಹಲ ಮನೆ ಮಾಡಿದೆ ಕಬ್ಜಾ ಟ್ರೈಲರ್ ಹಲವು ಕಾರಣದಿಂದ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡಿತ್ತು ಉಪ್ಪಿ ಜೊತೆ ಸ್ಯಾಂಡಲ್ವುಡ್ ನ ಮತ್ತಿಬ್ಬರು ಸೂಪರ್ ಸ್ಟಾರ್ ಗಳು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇಷ್ಟಕ್ಕೆ ಕಾರಣವಾಗಿತ್ತು ಕಿಚ್ಚ ಸುದೀಪ್ ಈ ಸಿನಿಮಾದಲ್ಲಿ ನಟಿಸಿದ್ದು ಮೊದಲೇ ಗೊತ್ತಾಗಿತ್ತು ಇತ್ತೀಚೆಗೆ ಶಿವಣ್ಣ ಕೂಡ ಅತ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ರಿವಲ್ ಆಗಿತ್ತು ಕಿಚ್ಚ ಸುದೀಪ್ ಪೊಲೀಸ್ ಅಧಿಕಾರಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವುದು ಟ್ರೈಲರ್ ನಲ್ಲಿ ರಿವೀಲ್ ಆಗಿದೆ ಕಬ್ಜಾ ಸಿನಿಮಾ ಟ್ರೈಲರ್ ಒಂದು ಮೂರು ನಿಮಿಷದ ಟ್ರೈಲರ್ ಆಗಿರಬಹುದು ಈ ಟ್ರೈಲರ್ ನಲ್ಲಿ ಸಿನಿಮಾದಲ್ಲಿರುವ ಹಲವು ಪ್ರಮುಖ ಪಾತ್ರಗಳನ್ನ ರಿವೀಲ್ ಮಾಡಲಾಗಿತ್ತು ಆದರೆ ಶಿವಣ್ಣನವರ ಒಂದೇ ಒಂದು ಝಲಕ್ ಈ ಟ್ರೈಲರ್ ನಲ್ಲಿ ಇಲ್ಲ ಅನ್ನುವಂಥದ್ದು ಆ ಪಾತ್ರದ ಕುತೂಹಲವನ್ನ ಹಾಗೆ ಉಳಿಸಿಕೊಂಡಿದೆ ಚಿತ್ರತಂಡ ಹೀಗಾಗಿ ಶಿವಣ್ಣನವರ ಅಭಿಮಾನಿಗಳಿಗೆ ಕೊಂಚ ಮಟ್ಟದ ನಿರಾಶೆಯಾದರೂ ಸಹ ಅವರ ಪಾತ್ರವನ್ನ ಬಚ್ಚಿಡುವ ಪ್ರಯತ್ನವಾಗಿತ್ತು ಅನ್ನುವುದೇ ಇದರ ಉದ್ದೇಶ ಹಾಗಾಗಿ ಶಿವಣ್ಣನವರ ಪಾತ್ರವನ್ನ ಅವರ ಅಭಿಮಾನಿಗಳು ಚಿತ್ರಮಂದಿರದಲ್ಲೇ ನೋಡಬೇಕು ಅನ್ನುವಂಥದ್ದೇ ಇದರ ಹಿಂದಿನ ಅಜೆಂಡಾ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಮತ್ತೆ ಧೂಳಬಿಸಲಿಕ್ಕೆ ಬರ್ತಾ ಇದೆ ಅದು ಮಾರ್ಚ್ ಹದಿನೇಳರಂದು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಕಬ್ಜಾ ಸಿನಿಮಾವನ್ನ ನೀವು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಈ ರಿವ್ಯೂಗೆ ನಿಮ್ಮ ಲೈಕ್ ಬರಲಿ ಹಾಗೆ ನೀವೇನು ನಮ್ಮ ವಿಡಿಯೋನ್ನ ಅಥವಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ